ಈ ಕಾಂಗ್ರೆಸ್ ಪಕ್ಷ ಓ ಬಿ ಸಿಗಳ ರಿಸರ್ವೇಷನ್ಗೋಸ್ಕರವಾಗಿ ಗೆಣಸು ತಿಂತಾ ಇತ್ತ? ಓ ಬಿ ಸಿಗೆ ಇವ್ರ ಮಿಸ್ ಬ್ಯೂಟಿ, ಎಸ್ ಸಿಗಳಿಗೆ ಇವ್ರ ಮಿಸ್ ಬ್ಯೂಟಿ, ಫಾರ್ವರ್ಡ್ ಕಾಸ್ಟ್ಗೆ ಇವ್ರ ಮಿಸ್ ಬ್ಯೂಟಿ, ಏನ್ರಿ ಇದು? ಏನು ಹಾಸ್ಯಾಸ್ಪದವಾಗಿಲ್ವೇ? ನಾನು ಹೇಳಬೇಕಾದ್ರೆ ನನಗೆ ಒಂಥರ ಹೊಲಸನ್ಸ್ತಾ ಇದೆ. 1971 ಸ್ಟಾರ್ಟ್ ಆದಂತಹ ಜಾತಿ ಗಣತಿ, ಬ್ರಿಟಿಷರ್ಸು ಒಂದು ಕುತಂತ್ರ ಮೂಲಕವಾಗಿ ಜಾತಿ ಗಣತಿನ ನಮ್ಮ ದೇಶದ ಮೇಲೆ ಮಾಡ್ತಾರೆ. ತಾವು ಅಧಿಕಾರದ ಕುರ್ಚಿ ಮತ್ತು ಅಧಿಕಾರದ ಮದ ಏನಿದೆ, ಅದೇನು ಮದ ಅನುಭವಿಸಿದ್ರಲ್ಲ, ಆ ಮದ ಬೇಕು ಮತ್ತೊಮ್ಮೆ ಅಂತ ಹೇಳಿ ಭಾರತವನ್ನು ಈ ಮಟ್ಟಕ್ಕೆ ತಾವು ಹಿಂದುಳಿದಿರತಕ್ಕಂತಹ ದೇಶ ಅಂದ್ಕೊಂಡಿದ್ದೀರಾ? ಇಲ್ಲಿವರೆಗೂ ಸಹ ಜಾತಿ ಗಣತಿನ ಎಲ್ಲ ಕಾಂಗ್ರೆಸ್ ಸರ್ಕಾರಗಳಿತ್ತಲ್ಲ, ಎಲ್ಲ ಟೈಮು ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ಯಾಕೆ ಆವಾಗಲೂ ಸಹ ಕಾಂಗ್ರೆಸ್ ಸರ್ಕಾರ ಗೆಣಸ್ಕೀಳ್ತಾ ಇತ್ತ ಜಾತಿ ಗಣತಿ ಮಾಡಿದೆ? ಟ್ಯಾಲೆಂಟೆಡ್ ಇರತಕ್ಕಂತಹ ಎಸ್ ಸಿ ಎಸ್ ಟಿ ಸೇನೆ ಬೇರೆ ಕಡೆ ಹೊಟ್ಟೋಗ್ತಾರೆ, ಬೇರೆ ದೇಶಗಳಿಗೆ ಹೊಟ್ಟೋಗ್ತಾರೆ ಮತ್ತು ಬೇರೆ ಸೆಕ್ಟರ್ಗಳಲ್ಲೂ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾರಿಗೂ ಸಹ ಟ್ಯಾಲೆಂಟ್ ಇವರಿಗೆ ದಬ್ಬಾಳಿಕೆ ಸಹಿಸ್ಕೊಳ್ಳಲ್ಲ. ರಾಹುಲ್ ಗಾಂಧಿ ಮತ್ತು ರಾಹುಲ್ ಗಾಂಧಿಯ ಸುತ್ತ ಇರತಕ್ಕಂಥ ಪಟಾಲಮ್ಮು ಈ ದೇಶವನ್ನು ರೆಪ್ರೆಸೆಂಟ್ ಮಾಡ್ತಾರಾ? ಮಾನ್ಯ ವಿರೋಧ ಪಕ್ಷದ ಲೋಕಸಭಾ ನಾಯಕರಾದಂತಹ ರಾಹುಲ್ ಗಾಂಧಿಯವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಡ್ತಾ, ಮಿಸಸ್ ಇಂಡಿಯಾ, ಮಿಸ್ ಇಂಡಿಯಾ, ಮಿಸ್ಟರ್ ಇಂಡಿಯಾಗೂ ಸಹ ರಿಸರ್ವೇಷನ್ ಲಾಗು ಆಗಬೇಕು ಅಂತ ಮಾತಾಡ್ತಾರೆ. ಕೆಲವು ವರ್ಷಗಳಿಂದ ತಾವು ನೋಡಿದ್ವಿ, ಇದೇ ರಾಹುಲ್ ಗಾಂಧಿಯವರು ಹೇಳ್ತಾರೆ ಒಂದು ಕಡೆ, ಪಾರ್ಲಿಮೆಂಟೇರಿಯನ್ ವ್ಯವಸ್ಥೆಯಲ್ಲಿ ಸೆಕ್ರೆಟರಿಯೇಟು ಯಾರ್ಯಾರಿದ್ದಾರೆ, ಈ ಸೆಕ್ರೆಟರಿಯೇಟ್ಗಳಲ್ಲಿ ಓ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಏನಿದ್ದಾರೆ, ತುಂಬ ಕೇವಲ 7 ಜನ ಇದ್ದಾರೆ, ತುಂಬ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ, ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಇನ್ನೂ ಒಂದು ಕಡೆ ಹೇಳ್ತಾರೆ, ಸ್ಪೋರ್ಟ್ಸು, ಡಿಫೆನ್ಸು ಇಲ್ಲೂ ಸಹ ರಿಸರ್ವೇಷನ್ಸು ಲಾಗು ಆಗತಕ್ಕಂತಹ ಒಂದು ಮಾತುಗಳನ್ನು ರಾಹುಲ್ ಗಾಂಧಿಯವರು ಮಾತಾಡ್ತಾರೆ. ನಾನು ಇಲ್ಲಿ 3 ವಿಚಾರವಾಗಿ ಮಾತಾಡಿದ್ದೇನೆ. 1, ಕಾಂಗ್ರೆಸ್ ಆ್ಯಸ್ ಎ ಪಾರ್ಟಿ ಓ ಬಿ ಸಿ ರಿಸರ್ವೇಷನ್ ಬಗ್ಗೆ ಯಾವ ರೀತಿಯ ಸ್ಟ್ಯಾಂಡ್ಗಳನ್ನು, ನಿಲುವುಗಳನ್ನ ಇಟ್ಕೊಂಡಿದ್ದರು, ಮತ್ತು ಹಾಗೆ ರಾಹುಲ್ ಗಾಂಧಿಯವರು ಸಹ ತಮ್ಮ ಸ್ಟ್ಯಾಂಡ್ಗಳನ್ನ ಹೇಗೆ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ. ಇನ್ನು 2ನೇ ವಿಚಾರ, ಯಾವ ರೀತಿ ಬದ್ಧತೆಯಿಂದ ಓ ಬಿ ಸಿಗಳಿಗೆ BJP ಕೆಲಸ ಮಾಡಿದೆ ಅಂತಕ್ಕಂಥದ್ದು. ಅದಾದಮೇಲೆ ಕಾಂಗ್ರೆಸ್ ಪಕ್ಷ ನಿಜವಾಗಲೂ ಸಹ ಸ್ಕಿಲ್ಗೆ ಇಂಪಾರ್ಟೆನ್ಸ್ ಕೊಡುತ್ತಾ ಅಥವಾ ಯಾವ ರೀತಿ ರಾಜಕಾರಣವನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಹೊರಟಿದೆ ಅಂತೇಳಿ. ಮೊದಲಿಗೆ ಬದ್ಧತೆ, ಕಾಂಗ್ರೆಸ್ನ ಬದ್ಧತೆ ಬಗ್ಗೆ ಮಾತಾಡೋಣ. ತುಂಬ ಜನ ತಾವು ಓದ್ಕೊಂಡಿರ್ತೀರ ಅಥವಾ ನೋಡ್ಕೊಂಡಿರ್ತೀರ, ಮೊದಲ ಬಾರಿಗೆ ಈ ದೇಶದಲ್ಲಿ ರಿಸರ್ವೇಷನ್ ಅನ್ನೋದು ಲಾಗು ಆಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ರಿಸರ್ವೇಷನ್ ತರಬೇಕು ಮತ್ತು ಅತ್ಯಂತ ಹಿಂದುಳಿದವರು ಮತ್ತು ಶೋಷಣೆಗೆ ಒಳಗಾದಂಥವ್ರಿಗೆ ನಾ ರಿಸರ್ವೇಷನ್ ಕಲ್ಪಿಸಬೇಕು ಅಂತೇಳಿ ಕಾನ್ಸ್ಟಿಟ್ಯೂಷನಲ್ಲಿ ಪ್ರಾವಿಷನ್ ಮಾಡ್ತಾರೆ. ಆ ಪ್ರಾವಿಷನ್ನು ಸಹ ನೆಹರು ಅವರು ಪ್ರಶ್ನೆ ಮಾಡಿದರು, ಇದು ಬೇಕಾಗಿಲ್ಲ ಅಂತ ಹೇಳಿದರು ಅಂತ ಹೇಳಿದರು. ಅದಾದಮೇಲೆ ಅನೇಕ ಜನ ಎಸ್ ಸಿ ಎಸ್ ಟಿಗಳಿಗೆ ರಿಸರ್ವೇಷನ್ ಒದಗಿಸಿದ ಮೇಲೆ ಅನೇಕ ಜನ ಹೇಳ್ತಾರೆ, ಈಗ ಕೇವಲ ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಸಿಕ್ಕಿದೆ, ಅದಕ್ಕಿಂತ ಹೀನಾಯಿ ಒಂದಂಥ ದುರ್ಗತಿ ಸ್ಥಿತಿನಲ್ಲಿ ಅನೇಕ ಜನ ಓ ಬಿ ಸಿ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ. ಆಗ 29 ಜನವರಿ 1953 ಕಾಕಾ ಕೇಲ್ಕರ್ ಸಮಿತಿ ರಚನೆ ಆಗ್ತದೆ. ಕಾಕಾ ಕೇಲ್ಕರ್ ಅವರು ಒಂದು 5-6 ಪ್ಯಾರಾಮೀಟರ್ಗಳನ್ನ ಇಟ್ಕೊಂಡು ಇಡೀ ದೇಶದಲ್ಲಿ ಒಂದು ಸಮಾಲೋಚನೆ ಮಾಡಿ ಮತ್ತು ಎಲ್ಲ ಸ್ಟಡಿ ಮಾಡಿ ಕ್ಲಿಯರ್ ಕಟ್ಟಾಗಿ 30th March 1955 ಒಂದು ಡೀಟೇಲ್ಡ್ ವರದಿನ ಕೊಡ್ತಾರೆ. ಹೌದು, ಓ ಬಿ ಸಿಗಳಿಗೆ ರಿಸರ್ವೇಷನ್ ಮಾಡಬೇಕು ಮತ್ತು ಯಾವ ಪ್ರಮಾಣದಲ್ಲಿರಬೇಕು, ಹೇಗಿರಬೇಕು ಅಂತಕ್ಕಂಥದನ್ನು ಹೇಳ್ತಾರೆ. ಆಮೇಲೆ ಅವರು ಆವತ್ತೇ ಹೇಳ್ತಾರೆ, ಕಾಕಾ ಕೇಲ್ಕರ್ ಅವರು, ಎಲ್ಲ ಮಹಿಳೆಯರನ್ನೂ, ಯಾರೇ ಯಾವುದೇ ಜಾತಿನಲ್ಲಿರ್ತಕ್ಕಂಥ ಮಹಿಳೆಯರನ್ನ ನಾವು ಓ ಬಿ ಸಿ ಅಂತ ಕನ್ಸಿಡರ್ ಮಾಡಬೇಕು, ಓ ಬಿ ಸಿಗಳಿಗೆ ಅಂದರೆ ಮಹಿಳೆಯರಿಗೆ ರಿಸರ್ವೇಷನ್ ಕೊಡಬೇಕು, ಮತ್ತು ಅನೇಕ ಜನ ಉಪಜಾತಿಗಳಿವೆ, ಅಂದರೆ ಜಾತಿಗಳಲ್ಲೇ ಉಪಜಾತಿಗಳಿವೆ, ಆ ಉಪಜಾತಿಗಳು ತುಂಬ ಅತ್ಯಂತ ಶೋಷಣೆಗೊಳಗಾಗ್ತಿವೆ ಅಂತ ಹೇಳಿ ಕಾಕಾ ಕೇಲ್ಕರ್ ಅವರು ಅದನ್ನು ಕೊಟ್ಟಿರ್ತಾರೆ. 30th March 1955 ಸರ್ಕಾರ ಯಾರ್ದಪ್ಪ ಇತ್ತು, ರಚನೆ ಆಗಿದ್ದು ಯಾರ್ದು, ಇದೇ ನೆಹರು ಅವರು. ಸರ್ಕಾರ ವರದಿಗೆ ಸಬ್ಮಿಟ್ ಮಾಡಿದಾಗ ಯಾರ್ದು ಇತ್ತು ಸರ್ಕಾರ, ಇದೇ ನೆಹರು ಅವರ ಸರ್ಕಾರ. ಅದಾದಮೇಲೆ 1964 ನೆಹರು ಅವರು ಬದುಕಿದ್ರು, ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದರು, ಯಾಕೆ ಲಾಗು ಮಾಡಲಿಲ್ಲ ಓ ಬಿ ಸಿಗಳ ರಿಸರ್ವೇಷನ್ನ? ಯಾಕೆ ಮಹಿಳೆಯರ ಬಗ್ಗೆ ಆವತ್ತು ಆಲೋಚನೆ ಮಾಡಲಿಲ್ಲ? ಆವತ್ತೇ ಆಲೋಚನೆ ಮಾಡಿಬಿಟ್ಟಿದ್ರೆ ಓ ಬಿ ಸಿಗಳು, ಅವರುಗಳು 1960 ಅಂತ ಇಟ್ಕೊಳ್ಳಿ, 1960 ರಿಸರ್ವೇಷನ್ ತೊಗೊಂಬಿಡೋರು 1980 1990 ಒಳಗಡೆ ಅವರೆಲ್ಲ ಸೆಕ್ರೆಟರಿಗಳಾಗಿ ಕೂತ್ಬಿಡೋರು ಅಲ್ವಾ ರಾಹುಲ್ ಗಾಂಧಿಯವರೇ? ಆಯಿತು, ಓಕೆ, ಇನ್ನೂ ಒಂದು ಆಪರ್ಚುನಿಟಿ. ಬದ್ಧತೆಯಿಂದ ಕೆಲಸ ಮಾಡಿ ಮೊದಲ ಬಾರಿಗೆ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಬರುತ್ತೆ 1977, ಅದನ್ನು ಅಭದ್ರಗೊಳಿಸಿ ಅದನ್ನು ಬೀಳಿಸ್ತಕ್ಕಂಥ ಕೆಲಸನ ಕಾಂಗ್ರೆಸ್ ಪಕ್ಷ ಮಾಡುತ್ತೆ. 1 ಜನವರಿ 1979 ಅವತ್ತು ಮೊರಂಜಿ ದೇಸಾಯಿ ಸರ್ಕಾರ ಇತ್ತು, ಆವತ್ತು ಬಿ ಪಿ ಮಂಡಲ್ ಕಮಿಷನ್ನ ರಚನೆ ಮಾಡುತ್ತೆ. ಬಿ ಪಿ ಮಂಡಲ್ ಕಮಿಷನ್ನು ಸಮಗ್ರವಾದಂತಹ 15 ಪಾಯಿಂಟ್ಗಳನ್ನ ವ್ಯಾಲಿಡೇಟ್ ಮಾಡಿ ಶೋಶೋ ಎಕನಾಮಿಕ್, ಕಲ್ಚರಲ್,
ಮತ್ತು ಬೇರೆ ಬೇರೆ ಪ್ಯಾರಾಮೀಟ್ರ್ಗಳನ್ನೆಲ್ಲನೂ ಸಹ ಕನ್ಸಿಡರ್ ಮಾಡಿ ಪಾಯಿಂಟು ವೆಯ್ಟೇಜಸ್ನ ಕೊಟ್ಟು 15 ಪ್ಯಾರಾಮೀಟ್ರ್ಗಳಲ್ಲಿ ಒಂದು ವರದಿನ ಸಬ್ಮಿಟ್ ಮಾಡುತ್ತೆ. 31st December 1980 ಆವತ್ತಿಗೆ ಸರ್ಕಾರ ಬದಲಾವಣೆ ಆಗಿರುತ್ತೆ. ಚೌಧರಿ ಚರಣ್ ಸಿಂಗ್ನ ತಾವು ಎತ್ತುಕಟ್ಟಿ ಸರ್ಕಾರ ಬೆಳೆಸಿ ತಾವು ಅಧಿಕಾರನ ಹಿಡಿಯೋದ್ರಲ್ಲಿ ಸಕ್ಸಸ್ಫುಲ್ ಆಗಿಬಿಟ್ಟಿರ್ತಾರೆ ತಮ್ಮ ಅಜ್ಜಿಯವರು. 1980ನಲ್ಲಿ ಸರ್ಕಾರ ಇಂದಿರಾಗಾಂಧಿಯವರದಿರುತ್ತೆ. ಬಿ ಪಿ ಮಂಡಲ್ ಅವರು 31st December 1980 ವರದಿನ ಓ ಬಿ ಸಿ ಕಮಿಟಿಗೆ, OBCದು ರಿಸರ್ವೇಷನ್ಸ್ ಆಗಬೇಕು, ಈ ಪ್ಯಾರಾಮೀಟ್ರಲ್ಲಿ ಆಗಬೇಕು ಅಂತ ಹೇಳಿ, ಎಷ್ಟು ಕೇಂದ್ರ ಸರ್ಕಾರದಲ್ಲಿ 27% ರಿಸರ್ವೇಷನ್ನು ಮತ್ತು ಟೋಟಲ್ ರಿಸರ್ವೇಷನ್ 52% ಕ್ಯಾಪ್ ಆಗಬೇಕು. ಓ ಬಿ ಸಿ ರಿಸರ್ವೇಷನ್ 27% ಇರಬೇಕು, ಟೋಟಲ್ ಕ್ಯಾಪ್ ಆನ್ ರಿಸರ್ವೇಷನ್ ಶುಡ್ ಬಿ 52% ಅಂತ ಹೇಳಿ ವರದಿನ ಕೊಟ್ಟಿರ್ತಾರೆ. ಆವತ್ತಿಂದ 30th August 1989 ಸಹ, ಅಂದರೆ ವರದಿ ಬಿ ಪಿ ಮಂಡಲ್ ಕಮಿಷನ್ ವರದಿನ ಒಪ್ಕೊಳ್ಳೋದ್ರಲ್ಲಿ ಅವತ್ತು ಜನತಾ ದಳ ಸರ್ಕಾರ ಬಂದಿತ್ತು, ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದು. ಆವತ್ತವರೆಗೂ ಸಹ ಈ ಕಾಂಗ್ರೆಸ್ ಪಕ್ಷ ಓ ಬಿ ಸಿಗಳ ರಿಸರ್ವೇಷನ್ಗೋಸ್ಕರವಾಗಿ ಗೆಣಸು ತಿಂತಾ ಇತ್ತ, ಗೆಣಸು ಕೀಳ್ತಾ ಇತ್ತ, ಬತ್ತೇತೆಯಿಂದ ಕೆಲಸ ಮಾಡಿದ್ದಿದ್ರೆ, ಆವತ್ತು 1981 ಲಾಗು ಮಾಡಿಬಿಟ್ಟಿದ್ದಿದ್ರೆ, ಅಟ್ಲೀಸ್ಟ್ ಬೈ 2001 ಬೇಡ 2011 ಒಳಗಡೆ ಇದೇ ಓ ಬಿ ಸಿ ಜನಾಂಗದವರು ಸೆಕ್ರೆಟರೀಸ್ ಆಗ್ತಿರಲಿಲ್ವೇ ಕೇಂದ್ರ ಸರ್ಕಾರದಲ್ಲಿ? ಕೇಂದ್ರ ಸರ್ಕಾರದಲ್ಲಿ ಸೆಕ್ರೆಟರೀಸ್ ಆಗ್ತಿರಲಿಲ್ವೇ? ಓಕೆ, ಇನ್ನೂ ಒಂದು 2008-09 ಒಂದು ಡೀಟೇಲ್ಡ್ ಸಮಗ್ರವಾದಂತಹ ಚರ್ಚೆ ಆಗ್ತದೆ. ಓ ಬಿ ಸಿ ರಿಸರ್ವೇಷನ್ಗೆ ನಾವು ಒತ್ತು ಕೊಡಬೇಕು, ಅದರಿಂದಾಗಿ ಜಾತಿ ಗಣತಿ ಆಗಬೇಕು ಅಂತ ಹೇಳಿ. ಜಾತಿ ಗಣತಿನ ನಾವು ಇನ್ನೊಂದು ಸತಿ ನೋಡ್ಕೊಂಬಂದ್ಬಿಡೋಣ, ಆಮೇಲೆ 2011 ಬರೋಣ. 1971 ಸ್ಟಾರ್ಟ್ ಆದಂತಹ ಜಾತಿ ಗಣತಿ, ಬ್ರಿಟಿಷರ್ಸು ಒಂದು ಕುತಂತ್ರ ಮೂಲಕವಾಗಿ ಜಾತಿ ಗಣತಿನ ನಮ್ಮ ದೇಶದ ಮೇಲೆ ಮಾಡ್ತಾರೆ. ಯಾಕಂದರೆ ಕೆಲವು ಜನಾಂಗಗಳು ಬ್ರಿಟಿಷರ್ಸ್ನ ವಿರೋಧಿಸ್ತಿರ್ತಾರೆ, ಅವರೆಲ್ಲ ಫೈಟರ್ ಜನಾಂಗಗಳಾಗಿರ್ತಾರೆ, ಆದ್ದರಿಂದಾಗಿ ಅವ್ರನ್ನ ಟೆರರೈಸ್ ಮಾಡಬೇಕು, ಅವ್ರನ್ನ ಕ್ರಿಮಿನಲೈಸ್ ಮಾಡಬೇಕು ಅಂತೇಳಿ ಇಡೀ ಗುಂಪನ್ನ ಟೆರರೈಸ್ ಮಾಡೋಕ್ಕೆ ಮತ್ತು ಗುಂಪನ್ನ ಕ್ರಿಮಿನಲೈಸ್ ಮಾಡಲಿಕ್ಕೋಸ್ಕರವಾಗಿ ಜಾತಿ ಗಣತಿ ಮಾಡಿದರು ಅಂತಕ್ಕಂಥ ಅನೇಕ ವರದಿಗಳಿವೆ. 1971 ಹಿಡ್ಕೊಂಡು 1931 ಸಹ ಕಂಟಿನ್ಯೂಸ್ ಆಗಿ ಸೆನ್ಸಸ್ ಹಾಕ್ಕೊಂಡು ಜಾತಿ ಸೆನ್ಸಸ್ ಹಾಕ್ಕೊಂಡು ಬರ್ತದೆ. 1941 ನಮ್ಮ ವರ್ಲ್ಡ್ ವಾರ್ II ಮತ್ತು ಇಂಡಿಯಾದಲ್ಲಿ ಇದ್ದಂತಹ ಪೊಲಿಟಿಕಲ್ ಸಿಸ್ಟಮಿಂದಾಗಿ ಜಾತಿ ಗಣತಿ ಆಗುತ್ತೆ, ವರದಿ ಬರೋದಿಲ್ಲ. 1951 ಹಿಡ್ಕೊಂಡು 1961, 1971, 1981, 1991 ಇಲ್ಲಿವರೆಗೂ ಸಹ ಜಾತಿ ಗಣತಿನ ಎಲ್ಲ ಕಾಂಗ್ರೆಸ್ ಸರ್ಕಾರಗಳಿತ್ತಲ್ಲ, ಎಲ್ಲ ಟೈಮು ಕಾಂಗ್ರೆಸ್ ಸರ್ಕಾರನ ಇತ್ತಲ್ಲ, ಯಾಕೆ? ಆವಾಗಲೂ ಸಹ ಕಾಂಗ್ರೆಸ್ ಸರ್ಕಾರ ಗಣಸ್ ಕೀಳ್ತಾ ಇತ್ತಾ ಜಾತಿ ಗಣತಿ ಮಾಡಿದೆ? ಆಯಿತು, ಇನ್ನೂ ಒಂದು 2008-09 ಜಾತಿ ಗಣತಿ ಆಗಬೇಕು, ಈ ದೇಶದಲ್ಲಿ ನಾವು ಸಾಮಾಜಿಕ ನ್ಯಾಯ ಒದಗಿಸ್ಬೇಕು ಅಂತ ಹೇಳಿ ವೀರಪ್ಪ ಮೊಯ್ಲಿಯವರ ಕಮಿಟಿ ಸೆಟಪ್ ಮಾಡಿದ್ರಲ್ಲ, ಆ ವೀರಪ್ಪ ಮೊಯ್ಲಿಯವರ ಕಮಿಟಿಗೆ ಒಂದು ರಿಪೋರ್ಟ್ನ ಕೊಡ್ತಾರಲ್ಲ, ಹೌದು ನಾವು ಜಾತಿ ಗಣತಿ ಮಾಡಿಸ್ಬೇಕು ಅಂತೇಳಿ, ಅದಕ್ಕೆ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿ ಅವರು ತಾವು ಏನು ಸ್ಟ್ಯಾಂಡ್ ತಗೊಂಡಿದ್ರಿ, ಇಲ್ಲ ಜಾತಿ ಗಣತಿನೇ ಬೇಡ ಅಂತ ಹೇಳಿದ್ರಿ? ಆಯಿತು, ಇನ್ನೂ ಒಂದು ಹೊಟ್ಟೋಗೋಣ. ತಮ್ಮ ಮುತ್ತಾತ ಅವರು ನೆಹರುವರು ಅವ್ರು ಏನು ಹೇಳ್ತಾರೆ, ನಮಗೆ ಜಾತಿ ಗಣತಿ ಎಲ್ಲ ಬೇಡ, ನಾವು ಜಾತಿ ಗಣತಿಗಳಲ್ಲಿ ನಂಬಿಕೆ ಇಲ್ಲ, ಜಾತಿ ಬಗ್ಗೆ ನಾವು ವಿಶ್ವಾಸ ಇಲ್ಲ ಅಂಥೇಳಿ. 1983 ಮಾರ್ಚಲ್ಲಿ ಇಂದಿರಾಗಾಂಧಿ ಅವರು ಒಂದು ಸ್ಪೀಚ್ ಮಾಡ್ತಾ ಬಹಿರಂಗವಾದಂಥ ಸಭೆಯಲ್ಲಿ ಹೇಳ್ತಾರೆ, ನಾವು ಈ ಜಾತಿಗಳನ್ನ ಮೀರಿ ಬೆಳಿಬೇಕು ಮತ್ತು ಜಾತಿಗಳಲ್ಲಿ ನಾವು ಸಾರಾಂಶ ಇಲ್ಲ, ಆದ್ದರಿಂದಾಗಿ ನಾವು ಜಾತಿ ಬಗ್ಗೆ ಮಾತಾಡದೆ ನಾವು ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡಬೇಕು ಅಂತ ಹೇಳಿ ಇಂದಿರಾಗಾಂಧಿ ಅವರು ಹೇಳಿದ್ದಾರೆ. ಈಗ ಅನೇಕ ಕಡೆ ವಿಡಿಯೋ ವೈರಲ್ ಆಗ್ತಾ ಇದೆ ಇಷ್ಟೆಲ್ಲ. ಮತ್ತು ಇದೇ ರಾಜೀವ್ ಗಾಂಧಿಯವರು, ತಮ್ಮ ತಂದೆಯವರು, ವೈ ಕ್ರೋಮೋಸೋಮ್ನ ತಮ್ಮ ತಂದೆಯವರು, ಅವರು ಹೇಳ್ತಾರೆ ನಾವು ಜಾತಿಯ ಬಗ್ಗೆ ವಿಶ್ವಾಸ ಇಲ್ಲ, 1987 ವಿಶ್ವಾಸ ಇಲ್ಲ ನಮಗೆ, ಅದರಿಂದಾಗಿ ನಾವು ಈ ಥರ ಜಾತಿ ಮತ್ತು ರಿಸರ್ವೇಷನ್ಗಳ ಬಗ್ಗೆ ಜಾಸ್ತಿ ಒಲವು ತೋರಿಸೋದಿಲ್ಲ ಅಂತ ಹೇಳ್ತಾರೆ. ಯಾಕೆ? ರಾಹುಲ್ ಗಾಂಧಿಯವರೇ ತಮ್ಮ ಸುತ್ತ ಒಂದು ಪಟಾಲಮ್ ಇಟ್ಕೊಂಡಿದ್ದೀರಲ್ಲ, ಈ ಎಡಪಂಥೀಯರ ಪಟಾಲಮ್ಮು, ಅವರೇನಾದರೂ ನಿಮಗೆ ರಾಂಗ್ ಫೀಡ್ ಮಾಡ್ತಾ ಇದ್ದಾರಾ? ತಮ್ಮ ಮುತ್ತಜ್ಜನವರ, ತಮ್ಮ ಅಜ್ಜಿಯವರ, ತಮ್ಮ ತಂದೆಯವರ ಸ್ಟ್ಯಾಂಡ್ಗಳಿಗೆ ವಿರೋಧ ಹೋಗಿ ಅಂತ ಅವರೇನು ಹೇಳ್ಕೊಡ್ತಾ ಇದ್ದಾರಾ? ಯಾಕೆಂದರೆ ತಮಗೆ ರಾಂಗ್ ಫೀಡ್ ಮಾಡತಕ್ಕಂತಹ ಜನ ತುಂಬ ಇದ್ದಾರೆ. ತಮ್ಮದೇ ಆದಂತಹ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವ್ರನ್ನ ಪೇಪರ್ಗಳನ್ನ ಹರಿದು ಬಿಸಾಕ್ತೀರಾ, ತಾವು ನಾನ್ಸೆನ್ಸ್ ರಬ್ಬಿಷ್ ಅಂತ ಹೇಳ್ತೀರಾ? ಇವತ್ತು ಈ ಥರ ಇಲ್ಲಿಸಲ್ತಕ್ಕಂತಹ ಒಂದು ಆಪಾದನೆಗಳನ್ನು ಬೇರೆಯವ್ರ ಮೇಲೆ ಮಾಡ್ತಾ ಇರ್ತೀರ. ಓಕೆ, ಇದೆಲ್ಲ ಬಿಡಿ ಒಂದು ಕಡೆಗೆ. ಟ್ಯಾಲೆಂಟ್ ಬಗ್ಗೆ ಮಾತಾಡೋಣ. ಓ ಬಿ ಸಿಗೆ ಇವ್ರ ಮಿಸ್ ಬ್ಯೂಟಿ, ಎಸ್ ಸಿಗಳಿಗೆ ಇವ್ರ ಮಿಸ್ ಬ್ಯೂಟಿ, ಫಾರ್ವರ್ಡ್ ಕಾಸ್ಟ್ಗೆ ಇವ್ರ ಮಿಸ್ ಬ್ಯೂಟಿ, ಏನ್ರಿ ಇದು? ಏನು ಹಾಸ್ಯಾಸ್ಪದವಾಗಿಲ್ವೇ? ನಾನು ಹೇಳಬೇಕಾದ್ರೆ ನನಗೆ ಒಂಥರ ಹೊಲಸನ್ನಿಸ್ತಾ ಇದೆ ಮತ್ತು ಹಾಸ್ಯಾಸ್ಪದನೂ ಅನಿಸ್ತಾ ಇದೆ. ಹಾಗೆ ಡಿಫೆನ್ಸಲ್ಲೂ ಸಹ, ಓ ದಲಿತರಿಗೆ ಇಷ್ಟು ಕೋಟ, ಅಥವಾ ಎಸ್ ಸಿಗಳಿಗೆ ಇಷ್ಟು ಕೋಟ, ಪರಿಶಿಷ್ಟ ಪಂಗಡಗಳಿಗೆ ಇಷ್ಟು ಕೋಟ, ಪರಿಶಿಷ್ಟ ಜಾತಿಗಳಿಗೆ ಇಷ್ಟು ಕೋಟ, ಓ ಬಿ ಸಿಗಳಿಗೆ ಅದರಲ್ಲೂ ಈ ಜಾತಿಗೆ ಇಷ್ಟು ಕೋಟ, ಈ ಜಾತಿಗೆ ಇಷ್ಟು ಕೋಟ, ಈ ಜಾತಿಗೆ ಇಷ್ಟು ಕೋಟ,
ಮಾಡ್ಲಿಕ್ಕೆ ಆಗ್ತದ? ಅನೇಕ ವಿಚಾರಗಳು, ಅನೇಕ ವಿಚಾರಗಳು. ಇನ್ಫ್ಯಾಕ್ಟ್ ಯಾವುದೋ ಒಬ್ಬ ಸೀನಿಯರ್ ತಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಪಾಯಿಂಟ್ ಆಗಿದ್ದಂಥ ವೈಸ್ ಚಾನ್ಸಲರ್ ಇತ್ತೀಚೆಗೆ ರೀಸೆಂಟಾಗಿ ಭೇಟಿ ಮಾಡಿ ಹೇಳ್ತಾ ಇದ್ರು, ನೋಡಿ ಟೀಚಿಂಗ್ ಸೆಕ್ಟ್ರು ಹೈಲಿ ಸ್ಕಿಲ್ ಬೇಸ್ಡು, ನಾವಿಲ್ಲಿ ಕೇವಲ ಸ್ಕಿಲ್ ನೋಡಿಕೊಂಡು ನಾವು, ಅವ್ರ ವರ್ಡ್ಸು, ನನ್ನ ವರ್ಡ್ಸ್ ಅಲ್ಲ ಇದು, ಅವ್ರ ವರ್ಡ್ಸು, ನಾವಿಲ್ಲಿ ಟ್ಯಾಲೆಂಟ್ ನೋಡಿಕೊಂಡು ನಾವೇನಾದರೂ ಎನ್ಕರೇಜ್ ಮಾಡಿದ್ದಿದ್ರೆ ನಾವು ಅಮೇರಿಕನ್ ಯೂನಿವರ್ಸಿಟೀಸ್ ಥರ, ಹಾರ್ವರ್ಡ್ ಥರ, MIT ಥರ, ಸ್ಟ್ಯಾನ್ಫರ್ಡ್ ಥರ ಯೂನಿವರ್ಸಿಟಿಗಳನ್ನ ಕಟ್ಬೋದು. ನಾವೇನು ಮಾಡಿದ್ದೀವಿ, ರಿಸರ್ವೇಷನ್ 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 ಅಂದ್ಕೊಂಡು ಅನೇಕ ಜನ, ಅವ್ರು ಏನು ಹೇಳ್ತಾ ಇಲ್ಲ SC ST ಟ್ಯಾಲೆಂಟೆಡ್ ಇಲ್ಲ ಅಂತ ಹೇಳ್ತಿಲ್ಲ, ಅವ್ರು ಹೇಳ್ತಿರೋದು ಟ್ಯಾಲೆಂಟೆಡ್ ಖಂಡಿತವಾಗಲಿದ್ದಾರೆ, ಆದರೆ ಟ್ಯಾಲೆಂಟೆಡ್ ಇರ್ತಕ್ಕಂಥವ್ರಿಗಿಂತ ಜಾಸ್ತಿ ನಾನ್ ಟ್ಯಾಲೆಂಟೆಡ್ ಜನ ಬಂದು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಹೇಳಿ. ಟ್ಯಾಲೆಂಟೆಡನ್ನು ಬಿಟ್ಟು ನಾವು ರಿಸರ್ವೇಷನ್ಗೆ ಜಾಸ್ತಿ ಒತ್ತು ಕೊಟ್ಟಾಗ ಟ್ಯಾಲೆಂಟೆಡ್ ಇರ್ತಕ್ಕಂತಹ SC ST ಸೇನೇ ಬೇರೆ ಕಡೆ ಹೊಟ್ಟೋಗ್ತಾರೆ, ಅಂದರೆ ಬೇರೆ ದೇಶಗಳಿಗೆ ಹೊಟ್ಟೋಗ್ತಾರೆ ಮತ್ತು ಬೇರೆ ಸೆಕ್ಟರ್ಗಳಲ್ಲೂ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ದಬ್ಬಾಳಿಕೆ ಅವ್ರಿಗೆ, ಯಾರಿಗೂ ಸಹ ಟ್ಯಾಲೆಂಟ್ ಇರೋರಿಗೆ ದಬ್ಬಾಳಿಕೆ ಸಹಿಸ್ಕೊಳ್ಳಲ್ಲ ಅವರು. ಆ ರೀತಿ ಏನಾಗಿದೆ ಅಂತ ಅವ್ರು ಹೇಳ್ತಿದ್ರು, ನಾನು ಹೇಳ್ತಿದ್ದಲ್ಲ ಇದೆಲ್ಲನು, ಅವ್ರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಹೇಳ್ತಿದ್ರು. ಈ ರೀತಿ ಆಗಿದ್ದರಿಂದ ನಾವು ಎಜುಕೇಷನ್ ಸೆಕ್ಟರ್ನಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ, ಪರಿಶೀಲನೆ ಮಾಡಬೇಕಾಗಿದೆ, ಪುನರ್ ಪರಿಶೀಲನೆ ಮಾಡಬೇಕಾಗಿದೆ, ಟ್ಯಾಲೆಂಟ್ಗೆ ಎಷ್ಟರ ಮಟ್ಟಕ್ಕೆ ನಾವು ಒತ್ತು ಕೊಡ್ತಾ ಇದ್ದೀವಿ ಅನ್ನೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲೆಲ್ಲಿ ಸ್ಕಿಲ್ ಬೇಸ್ಡ್ ಇದೆ ಅಲ್ಲಿ ಸ್ಕಿಲ್ ಬೇಸ್ಡ್ನ ಯುಟಿಲೈಸೇಷನ್ಗೆ ನೀ ರಿಸರ್ವೇಷನ್ನಿಂದ ದೂರ ಇರಬೇಕು ಅಂತಕ್ಕಂಥದ್ದು ಎಕ್ಸ್ಪರ್ಟ್ಸ್ನ ಒಪಿನಿಯನ್ನು ಅಂತಕ್ಕಂಥ ಪಾಯಿಂಟ್ನ ನಾನು ಹೇಳ್ತಾ ಇದ್ದೀನಿ. ಆಯಿತು, ಈಗ BJP ಬಗ್ಗೆ ಬರೋಣ. ನೋಡಿ, ಈ ಕ್ರೀಮಿ ಲೇಯರ್ ಅಂತ ಏನಿದೆ, ಕೆಲವರೆಲ್ಲನೂ ಅವರವರೇ ರಿಸರ್ವೇಷನ್ ತೆಗೆದುಕೊಳ್ತಿದ್ದಾರೆ ಅಂತ ಹೇಳಿ, ಅಂದರೆ ಅದು OBC ಇರ್ಬೋದು ಅಥವಾ SC ಇರ್ಬೋದು, ST ಇರ್ಬೋದು. ಅದಕ್ಕೆ ಅನೇಕ ಜನ ಪುಸ್ತಕಗಳು, ಅನೇಕ ಜನ ಥಿಯರಿಗಳನ್ನ ಬರಿತಾ ಇದ್ದಾರೆ, ನಾನು ಅದಕ್ಕೆಲ್ಲ ಹೋಗ್ತಾ ಇಲ್ಲ. ಆದರೆ ಇಡೀ ಭಾರತದಲ್ಲಿರ್ತಕ್ಕಂತಹ 6,800 OBC ಕಾಸ್ಟ್ಸು, ಆದರೆ ಬೆನಿಫಿಟ್ ಮಾತ್ರ ಕೇವಲ ಒಂದು 100-200 ಕಾಸ್ಟ್ಗಳಿಗೆ ಮಾತ್ರ ಆಗಿದೆ OBC ಲಿಸ್ಟಿಂಗಲ್ಲಿ. ಅದರಿಂದಾಗಿ ಬೇರೆಯವ್ರಿಗೂ ಹೋಗಬೇಕು ಅಂತ ಹೇಳಿ ರೋಹಿಣಿ ಕಮಿಷನನ್ನು ಸೆಟಪ್ ಮಾಡಿದೆ ಕೇಂದ್ರ ಸರ್ಕಾರ, ಮತ್ತು ಅನೇಕ ರಾಜ್ಯಗಳಲ್ಲಿ ಬದ್ಧತೆಯಿಂದ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆಯೂ ಸಹ ಕೆಲಸ ಮಾಡ್ತಾ ಇದೆ. ನಾವು ಇವತ್ತು ಆಲೋಚನೆ ಮಾಡಬೇಕಾಗಿರೋದೇನು ಅಂದರೆ, ಯಾವ ಮಟ್ಟಕ್ಕೆ ಈ ಭಾರತವನ್ನು ತಾವು ಅಧಿಕಾರ ಹಿಡಿಬೇಕು ಅಂತ ಹೇಳಿ, ಅಧಿಕಾರ ಹಿಡಿಲೇಬೇಕು ಅಂತ ಹೇಳಿ ಯಾವ ಮಟ್ಟಕ್ಕೆ ತಾವು ಭಾರತದ ಆಲೋಚನೆಯನ್ನು ದೂಕ್ತಾ ಇದ್ದೀರಾ? ರಾಹುಲ್ ಗಾಂಧಿ ಮತ್ತು ರಾಹುಲ್ ಗಾಂಧಿಯ ಸುತ್ತ ಇರತಕ್ಕಂಥ ಪಟಾಲಮ್ಮು ಈ ದೇಶವನ್ನು ರೆಪ್ರೆಸೆಂಟ್ ಮಾಡ್ತಾರಾ? ಈ ದೇಶದಲ್ಲಿ ನಾವು 17 ವರ್ಷ ಆಡಳಿತ ಮಾಡಿದಂತಹ ನೆಹರು ನೋಡಿದ್ದೀವಿ, 14 ವರ್ಷ ಆಡಳಿತ ಮಾಡಿದಂತಹ ಇಂದಿರಾ ಗಾಂಧಿ ನೋಡಿದ್ದೀವಿ. ಅವರ ಹೇಳಿಕೆಗಳಿಗೆ ವಿರೋಧವಾಗಿ ಹೇಳಿಕೆ ಕೊಟ್ಟು ತಾವು ಅಧಿಕಾರದ ಕುರ್ಚಿ ಮತ್ತು ಅಧಿಕಾರದ ಮದ ಏನಿದೆ, ಅದೇನು ಮದ ಅನುಭವಿಸಿದ್ರಲ್ಲ, 17+14+5+10 ವರ್ಷ, ಆ ಮದ ಬೇಕು ಮತ್ತೊಮ್ಮೆ ಅಂತ ಹೇಳಿ ಭಾರತವನ್ನು ಈ ಮಟ್ಟಕ್ಕೆ ತಾವು ಹಿಂದುಳಿದಿರತಕ್ಕಂತಹ ದೇಶ ಅಂದ್ಕೊಂಡಿದ್ದೀರಾ? ಭಾರತೀಯರು ಅತ್ಯಂತ ಪ್ರೋಗ್ರೆಸಿವ್ ವ್ಯಕ್ತಿಗಳು, ಇವತ್ತೇ ಅಲ್ಲ, ಆಮೇಲೆ ಅತ್ಯಂತ ಪ್ರಾಮಾಣಿಕರು. ನೀವು ಏನೇ ಮೆಕಲ್ ಎಜುಕೇಷನ್ ತಿನ್ನಿ, ಏನೇ ತಂದರೂ ಸಹ ನಾವು ನಮ್ಮ ಪಾಸಿಟಿವ್ ಥಿಂಕಿಂಗ್ನ ಬಿಟ್ಟಿಲ್ಲ. ಹೌದು, ಇನ್ಫ್ಲುಯೆನ್ಸ್ ಆಗಿರಬಹುದು, ನಾವು ಏನು ಮೆಕಲೆಯಿಂದನೂ ಇನ್ಫ್ಲುಯೆನ್ಸ್ ಆಗಿದ್ದೀವಿ, ಬಟ್ ಬೇರೆ ಬೇರೆ ಕಲ್ಚರ್ಸಿಂದ ಇನ್ಫ್ಲುಯೆನ್ಸ್ ಆಗಿರಬಹುದು, ಇಲ್ಲ ಅಂತಲ್ಲ. ಆದರೆ ನಾವು ಪಾಸಿಟಿವ್ ಥಿಂಕಿಂಗ್ ಜನ, ನಾವು ಆಪ್ಟಿಮಿಸಮ್ನ ನೋಡ್ತೀವಿ ಸಮಾಜನ. ವಂಚನೆ ಅನ್ಯಾಯಗಳಿಗೆ ಇನ್ನೂ ಸಹ ಭಾರತ 80% ಆಫ್ ಭಾರತ ಇನ್ನೂ ಹೋಗಿಲ್ಲ. ಯಾರೋ ಕೆಲವರು ಬೆರಳೆಣಿಕೆಯಷ್ಟು ಜನ ಮಾತ್ರನೇ ಈ ವಂಚನೆ, ಈ ಮೋಸ, ಈ ಕರಪ್ಷನ್ ಸಿಸ್ಟಮ್ನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು. ಮುಗ್ಧತೆಯಿಂದ ಇರತಕ್ಕಂತಹ ಭಾರತ ಇದೆ. ಜಾತಿ ಅಂತಕ್ಕಂಥದ್ದು ರಿಯಾಲಿಟಿ, ಅದೇನು ನಾವೇನು ಹಳಗಳಿತಿಲ್ಲ. ಆದರೆ ಜಾತಿ ಅನ್ನತಕ್ಕಂಥದ್ದನ್ನು ನಮ್ಮ ಹಿರಿಯ ಪ್ರಮುಖರು ಒಬ್ಬರು ಹೇಳ್ತಾರೆ ಪ್ರತಿ ಸತಿನೂ ಸಹ, ಜಾತಿ ಅನ್ನೋದನ್ನು ನೀವು ಮದುವೆಗಳಿಟ್ಕೊಳ್ಳಿ, ನೀವು ಮುಂಜಿಗಳಿಗೆ ಇಟ್ಕೊಳ್ಳಿ, ನೀವು ಮನೆ ಒಳಗಡೆ ಇಟ್ಕೊಳ್ಳಿ. ಆದರೆ ಸಮಾಜದ ಚಟುವಟಿಕೆಗಳಿಗೆ ಬಂದಾಗ ಸಮಾಜವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳಿ. ಇದಲ್ವೇ ನಮಗೆ ಬೇಕಾಗಿರತಕ್ಕಂಥ ವಿಷನ್ನು. ತಾವು ಮಿಸ್ ಇಂಡಿಯಾದಲ್ಲೂ ರಿಸರ್ವೇಷನ್ ಕೊಡಿ, ಮಿಸ್ಟರ್ ಇಂಡಿಯಾದಲ್ಲೂ ರಿಸರ್ವೇಷನ್ ಕೊಡಿ, ಡಿಫೆನ್ಸಲ್ಲೂ ರಿಸರ್ವೇಷನ್ ಕೊಡಿ, ತಮ್ಮ ಕೂದಲಿಗೆ ಒಂದು ಬೇಕಂದರೆ, ರಾಹುಲ್ ಗಾಂಧಿಯವರೇ ನಾನು ಹೇಳ್ತಾ ಇರ್ತಕ್ಕಂಥವ್ರು ತಮಗೆ, ತಾವು ಕೂದಲಿಗೂ ಒಂದು ಜಾತಿ ಡಿಮಾರ್ಕ್ ಮಾಡಿಬಿಡಿ, ಕಿವಿಗೊಂದು ಜಾತಿ, ಮೂಗ್ಗೊಂದು ಜಾತಿ, ಬಾಯಿಗೊಂದು ಜಾತಿ, ತಮ್ಮ ಬಾಡಿನಲ್ಲಿರ್ತಕ್ಕಂಥ ಪಾರ್ಟ್ಸ್ಗೆ ಆ ಥರ ಮಾಡ್ತೀರಾ? ತಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಈ ರಾಹುಲ್ ಗಾಂಧಿಯವರ ಮನಸ್ಥಿತಿ ಏನಿದೆ ಮತ್ತು ರಾಹುಲ್ ಗಾಂಧಿಯವರಿಗೆ ಈ ರೀತಿ ವಿಚಾರಗಳನ್ನ ಫೀಡ್ ಮಾಡ್ತಿರ್ತಕ್ಕಂಥ ಏನು ಪಟಾಲಮ್ ಇದೆ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಈ ಪಟಾಲಮ್ನ ದೂರ ಸರಿಸಿ ರಾಹುಲ್ ಗಾಂಧಿಯವರಿಗೆ ಸರಿಯಾದಂಥ ಮಾಹಿತಿ ಕೊಡದೇ ಇದ್ದರೆ ಕಾಂಗ್ರೆಸ್ ಪಕ್ಷ ಬೆರಳೆಣಿಕೆಗಳ ದಿನ ಮಾತ್ರ ಈ ದೇಶದಲ್ಲಿ ರಾಜಕಾರಣ ಮಾಡೋಕ್ಕಾಗೋದು? ಯೋಚನೆ ಮಾಡಿ. ಪ್ರತಿಯೊಬ್ಬ ಕಾಂಗ್ರೆಸ್ಸಿಗೂ ಸಹ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ,
ರಾಹುಲ್ ಗಾಂಧಿ ಅವರಿಗೆ ಸರಿಯಾದಂಥ ಇನ್ಫಾರ್ಮೇಷನ್ನ ಕೊಡಿ. ಯಾರು ಈ ರಾಂಗ್ ಇನ್ಫಾರ್ಮೇಷನ್ನ ಪಟಾಲಮ್ ಏನಿದೆ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರಿಗೆ, ಇದು ಭಾರತದ ಮೂಲ ತತ್ವ ಸಿದ್ಧಾಂತಗಳ ವಿರೋಧ ಇದೆ, ಮತ್ತು ಭಾರತವನ್ನು ಕಟ್ಟಲಿಕ್ಕೆ ಯಾವ ತತ್ವ ಸಿದ್ಧಾಂತ ಬೇಕು ಅನ್ನತಕ್ಕಂಥದ್ದನ್ನು ಬಾಬಾ ಸಾಹೇಬರು ಹೇಳಿದ್ದಾರೆ, ಮತ್ತು ಅನೇಕ ಜನ ಹಿರಿಯ ಮುಖಂಡರು ಹೇಳಿದ್ದಾರೆ. ಇದ್ರ ಬಗ್ಗೆ ಆಲೋಚನೆ ಮಾಡಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಅಂತ ನಾನು ಕಾಂಗ್ರೆಸ್ಸಿಗರಿಗೆ ಕೇಳ್ತಾ ನನ್ನ ವಿಡಿಯೋನ ಸಮರ್ಪಣೆ ಮಾಡ್ತೀನಿ. ಧನ್ಯವಾದ.